ಬಂದ ಬಿಗ್ ಬ್ರೇಕಿಂಗ್ ನ್ಯೂಸ್, ಕೈಗೆ ಬಂದ ತುತ್ತು ಬಾಯಿಗೆ ಬರಲಿಲ್ಲ, ಕಷ್ಟಪಟ್ಟು ಬೆಳೆದ ಬೆಳೆ ಕಲ್ಲರ ಪಾಲಾಯಿತು. ಅಪಜನಪುರ ತಾಲೂಕಿನ ದಯಾನಂದನಗರ ಊರಿನಲ್ಲಿ ಕಳ್ಳರು ರೈತ ಬೆಳೆದು ರಾಶಿ ಮಾಡಿ ಇಟ್ಟಿದ್ದ ತೊಗರಿಯನ್ನ ಕದ್ದುಕೊಂಡು ಹೋಗಿದ್ದಾರೆ. ಮಣೂರ ಭಾಗದ ಸರ್ವೆ ನಂಬರ್ 606 ಸುಧಾಕರ್ ರೋಡಗಿ ಎನ್ನುವವರಿಗೆ ಸಂಬಂಧಿಸಿದ ಹೊಲದಲ್ಲಿ ಕಳ್ಳತನವಾಗಿದೆ. 4 ಚೀಲದಲ್ಲಿ ಇಟ್ಟಿದ್ದ ತೊಗರಿ ಮತ್ತು ತೋಟದ ಅಂಗಳದಲ್ಲಿ ಹರಡಿ ಹಾಕಿದ್ದ ಸುಮಾರು 10 ಚೀಲದಷ್ಟು ತೊಗರಿಯನ್ನ ಕದ್ದುಕೊಂಡು ಪರಾರಿಯಾಗಿದ್ದಾರೆ. ಮೊದಲೇ ಸಂಕಷ್ಟದಲ್ಲಿರುವ ರೈತನ ಬಾಳಲ್ಲಿ ಇದು ಮತ್ತೊಂದು ಆಘಾತವನ್ನುಂಟು ಮಾಡಿದೆ. ರಾಶಿ ಮಾಡಿದಾರೆ ಪಂಜಾಬ್ ಮಿಷನ್ ಮಾರಿ ಡಿಕ್ಕಿ ಹಾಕಿದ್ದಾರೆ ಒಂದು ಡಬ್ಬಿ. ಮೊದಲಿಂದ ಒಂದು 4 ಚೀಲ ತುಂಬಿಟ್ಟಿದ್ದೇವೆ ರೀ. ಓಕೆ, ಎಲ್ಲ ಕಲಿತೆ ಒಂದು 14 ಚೀಲಟ್ಟು ರಾಶಿ ಐತೆ ನಮ್ಮಲ್ಲಿ. ರಾತ್ರಿ ಎಷ್ಟು ಗಂಟೆಗೆ ಹೋದಾರ ರೀ? ರಾತ್ರಿ ಏನು 12 ಕೆಚ್ಚರಿಕಿದ್ದಾರೆ, 12 ಮುಂದೆ ಒಂದು ದೀಡ್ರ ಮುಂದೆ ಆ ಕಡೆ ಏನು ಹೋಯ್ದು ಹೋಗಿರ್ಬೇಕು ರೀ. ಹಾಂ ರೀ, ಎಷ್ಟು ಚೀಲ ಆಗಪ್ಲೆ ಐತ್ರಿ ಟೋಟಲ್ ರೀ? ಎಲ್ಲ ಕೊಟ್ಟು ಒಂದು 14 ಚೀಲ ಲೆಕ್ಕಿತ್ರಿ ಅದು. ಹಾಂ ರೀ, ಅದ್ರಾಗ ಒಂದು ಚೀಲ ನಟ್ಟು ಇಲ್ಲಿ ಬಿಟ್ಟಾರಿ ತಳಗ ಅಲ್ಲಿ ಇಲ್ಲಿ ತಡಪತ್ರಿ ಮಗು ಹೋಗಿದ್ದು. ಹಾಂ ರೀ, ಒಂದು 15 ಚೀಲ ಅಂದಾಜು ಅವರು ತುಂಬ್ಕೊಂಡು ಹೋಗಿದ್ದಾರೆ. ನಿಮ್ಮ ಹೆಸರು ರೀ? ಹೆಸರು ವಿಠಲ್ ರೀ.